ಪ್ರಜಾಪ್ರಭುತ್ವ ಚಿಂತಾಮಣಿಯಲ್ಲಿ ಗೆಲುವಿನ ನಗೆ ಬೀರ್ತಾರ ಎಂ ಸಿ ಸುಧಾಕರ್ ಜೆ ಕೆ ಕೃಷ್ಣಾರೆಡ್ಡಿಗೆ ಬಿಜೆಪಿ ಪ್ರಬಲ ಸ್ಪರ್ಧೆಯೇ ಕಂಟಕ ಆಯ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೊಂದು ಕಾನ್ಸ್ಟೆನ್ಸಿ ಚಿಂತಾಮಣಿ ವಿಧಾನಸಭಾಧಾನಿ ಇಲ್ಲೂ ಕೂಡ ಅಷ್ಟೇ ವ್ಯಕ್ತಿಗಳು ಪ್ರತಿಷ್ಠೆ ಪಕ್ಷಗಳಿಗಿಂತ ವ್ಯಕ್ತಿಗಳ ನಡುವಿನ ಪೈಪೋಟಿ ಇತ್ತು ಅವತ್ತು ಕೂಡ ಸೊ ಅದು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕಾಂಗ್ರೆಸ್ನಿಂದ ಎಂ ಸಿ ಸುಧಾಕರ್ ಅಭ್ಯರ್ಥಿ ಜೆ ಡಿ ಎಸ್ ಇಂದ ಆಲೆ ಎಂ ಎಲ್ ಎ ಜೆ ಕೆ ಕೃಷ್ಣಾರೆಡ್ಡಿ ಸೊ ಇವರ ನಡುವೆ ದಿನ ಏನಾಗ್ತಿತ್ತು ಒಂದು ಚಿಂತಾಮಣಿಯಲ್ಲಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಆಗ್ತಿರ್ಲಿಲ್ಲ ಬಿಜೆಪಿ ಪ್ರಬಲ ಅಭ್ಯರ್ಥಿ ಇಳತಿರ್ಲಿಲ್ಲ ಸೊ ಬಿಜೆಪಿ ಓಟೆಲ್ಲ ಜೆಡಿಎಸ್ ಹೋಗ್ಬಿಡ್ತಾ ಇತ್ತು ಕಳೆದ ಟೈಮ್ ಹಂಗೆ ಆಗಿತ್ತು ಕೃಷ್ಣಾರೆಡ್ಡಿ ಗೆದ್ದಿದ್ದು ಅದೇ ಕಾರಣಕ್ಕಾಗಿ ನಾನು ಲೆಕ್ಕಾಚಾರ ಈಗ ಪಿಯಿಂದ ಕೂಡ ವೇಣುಗೋಪಾಲ್ ಅಭ್ಯರ್ಥಿ ಆಗಿದ್ದಾರೆ ಸೊ ಡಿ ಜೆಡಿಎಸ್ ಕೆಲವು ನಾಯಕರೆಲ್ಲ ಬಿಜೆಪಿಗೆ ಬಂದಿರೋದ್ರಿಂದ ಜೆಡಿಎಸ್ ಸ್ವಲ್ಪ ಅಂದರೆ ಕೃಷ್ಣ ರೆಡ್ಡಿ ಬಣ್ಣ ಸ್ವಲ್ಪ ವೀಕ್ ಆಗಿದೆ ಎಂ ಸಿ ಸುಧಾಕರ್ ಹತ್ತು ವರ್ಷ ಸೋತಿದ್ರು ಕೂಡ ಜನರಿಗೆ ಎಂ ಸಿ ಅಂದ್ರೆ ಜನ ಬೆಂಬಲ ಅವ್ರ ಇಂಡಿಪೆಂಡೆಂಟ್ ಆಗಿ ಸೋತರು ಈ ಜೊತೆ ಮುನ್ಸ್ಕೊಂಡು ಕಾಂಗ್ರೆಸ್ ಬಿಟ್ಬಿಟ್ಟು ಕಾಂಗ್ರೆಸ್ ಅಂತ ಬಟ್ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ದೊಡ್ಡ ಶಕ್ತಿ ಅವ್ರಿಗೆ ಮುನಿಯಪ್ಪ ಒಂದು ಹಾವಳಿ ಇಲ್ಲ ಮುನಿಯಪ್ಪ ದೇವ್ನಳ್ಳಿಗೆ ಬಂದ್ಬಿಟ್ಟವ್ರೆ ಆಮೇಲೆ ಜೆಡಿಎಸ್ ಮತ ಬಿಜೆಪಿ ಕಡೆ ಒಂದಷ್ಟು ಆಗ್ತಿರೋ ಹೋಗ್ತಾ ಇದೆ ಅದು ಹೆಚ್ಚು ಅನುಕೂಲ ಡಾಕ್ಟರ್ ಎಂ ಸಿ ಸುಧಾಕರ್ ಆಗ್ತಾ ಇದೆ ಸೊ ಎಂ ಸಿ ಸುಧಾಕರ್ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನೋ ಚರ್ಚೆ ಇದೆ ಸೊ ಅದು ಮೇಯತ್ ಕೋಟಿಂಗ್ ಒಂದು ಮೂರು ಕೌಂಟಿಂಗ್ ಅವತ್ತು ಗೊತ್ತಾಗುತ್ತೆ ಬಟ್ ಪೂರಕ ವಾತಾವರಣ ಡಾಕ್ಟರ್ ಎಂ ಸಿ ಸುಧಾಕರ್ ಬಿಜೆಪಿಯವರು ದೊಡ್ಡದ ಅಬ್ರ ಮಾಡ್ತಾರೆ ನೋಡೋಣ ಅಂತ ಬಟ್ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ಎಂ ಸಿ ಸುಲಭ ಆಗುತ್ತೆ ಬಿಜೆಪಿ ಪಡೆಯುವ ಮತಗಳು ಜೆಡಿಎಸ್ ನ ಸೋಲಿಕಾರಣ ಆಗುತ್ತೆ ಚರ್ಚೆ ಎಸ್ ವಿಶೇಷ ನಿಮ್ ಪ್ರಕಾರ ಚಿಂತಾಮಣಿ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರಿಗೆ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಯಾರು ಉತ್ತಮ ವ್ಯಕ್ತಿತ್ವ ಹೊಂದಿದ್ದಾರೆ ಯಾರು ಅಭಿವೃದ್ಧಿಯನ್ನು ಮಾಡ್ತಾರೆ ಯಾರಿಗೆ ಅರ್ಹತೆ ಇದೆ ಎಮ್ ಎಲ್ ಆಗೋದಕ್ಕೆ ಯಾರು ಯೋಗ್ಯರು ಅನ್ನೋದನ್ನು ನೋಡಿ ಓಟ್ ಹಾಕಿ ಜಾತಿ ಧರ್ಮ ಮತ ಪಕ್ಷ ಇದ್ಯಾವುದನ್ನು ನೋಡದೆ ಅಭ್ಯರ್ಥಿಯನ್ನು ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ಮಿಸ್ ಮಾಡದೆ ವೋಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ